ಮಧುಗಿರಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಶ್ರೀರಾಮ್ ಮೆಡಿಕಲ್ ಮಾಲೀಕರಾದ ಸಿಆರ್ ಸುರೇಂದ್ರನಾಥ್ ಮತ್ತು ವರದಾಯಿನಿ ಸೇವಾ ಟ್ರಸ್ಟ್ ವತಿಯಿಂದ 32,000 ಔಷಧಿಗಳನ್ನು ತಾಲೂಕು ಆಡಳಿತಕ್ಕೆ ನೀಡಲಾಯಿತು. ಹಾಗೂ ಸಾರ್ವಜನಿಕ ನೆರಳಿಗಾಗಿ ನಿರ್ಮಿಸಿರುವ ಶಟರ್ ಅನ್ನು ಟೇಪ್ ಕಟ್ ಮಾಡುವ ಮೂಲಕ ಡಾಕ್ಟರ್ ರತ್ನಾವತಿ ಉದ್ಘಾಟಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಯಾದ ವೈರವಿ ಮಾತನಾಡಿ, ಮಧುಗಿರಿ ಸಮಾಜ ಸೇವೆ ಕಾರ್ಯಗಳ ಮೂಲಕ ಜೀವನದ ತೃಪ್ತಿ ಮತ್ತು ನೆಮ್ಮದಿ ಕಾಣಬಹುದು. ಕೊರೋನಾ ರೋಗಿಗಳಿಗೆ ಔಷಧಿಗಳನ್ನು ನೀಡಿರುವುದು ಶ್ಲಾಘನೀಯ ಮತ್ತು ಇನ್ನು ಅನೇಕ ಸಂಘ ಸಂಸ್ಥೆಗಳು ಮುಂದೆ ಬಂದು ಸಹಾಯ ಮಾಡಬೇಕು ಎಂದು ತಿಳಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷೆ ಗಾಯತ್ರಿ ನಾರಾಯಣ್ ಮಾತನಾಡಿ, ಪುರಸಭಾ ಅಧ್ಯಕ್ಷರಾಗಿ ದಿವಂಗತ ಎಂ ರಾಮಯ್ಯ ಶೆಟ್ಟಿ ಕುಟುಂಬದವರು ಹಾಗೂ ಡಾಕ್ಟರ್ ಅಶೋಕ್ ದೇವತಾ ವಿಜಯ್ ದಂಪತಿಗಳು ಹಾರ್ದಿಕ ನೆರವು ನೀಡಿದ್ದು, ಮುಂದಿನ ದಿನಗಳಲ್ಲಿ ದಾನಿಗಳ ನೆರವು ಪಡೆದು ಆಸ್ಪತ್ರೆಗೆ ಅವಶ್ಯಕವಿರುವ ಉಪಕರಣಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಂಗಾಧರ್, ಟ್ರಸ್ಟ್ನ ಪದಾಧಿಕಾರಿಗಳಾದ ಲಕ್ಷ್ಮಿ, ಸಿಆರ್ ಸುರೇಂದ್ರನಾಥ್, ಸಿಆರ್ ಅಶ್ವಥ್ ನಾರಾಯಣ್, ಎಂಎಲ್ ಸೂರ್ಯನಾರಾಯಣ್, ಆದಿರಾಮೇಶ್, ದೀಪಕ್, ಎಂಎಸ್ ರಘುನಾಥ್ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈ ಒಂದು ಟೈಲ್ಸ್ ಹಾಗೂ ಶೆಲ್ಟರ್ ನಿರ್ಮಾಣ ಆಗಿದೆ. ಈ ಒಂದು ಕಾರ್ಯಕ್ಕೆ ಸೂರ್ಯನಾರಾಯಣ್ ಅವರು ಹಾಗೂ ಕುಮಾರ ಎಲೆಕ್ಟ್ರಿಕಲ್ಸ್ ಕುಮಾರಣ್ಣ ಅವರು ತುಂಬಾ ಶ್ರಮ ವಹಿಸಿ ಈ ಒಂದು ಸೇವೆಯನ್ನ ಕೆಲಸದವನ್ನ ಹಿಡಿದು ಮಾಡಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಶೆಲ್ಟರ್ ಅನ್ನ ವರದಾನಿ ಸಂಸ್ಥೆ ಅವರು ಅವರು ಇನ್ನೊಬ್ಬರ ಕಡೆ ಅಂದ್ರೆ ಎಕ್ಸ್ ಮುನ್ಸಿಪಲ್ ಪ್ರೆಸಿಡೆಂಟ್ ಆದಂತ ರಂಗಶೆಟ್ಟಿ ಎಂ ರಾಮಶೆಟ್ಟಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರು ಇದನ್ನ ಅವ್ರ ಖರ್ಚಿನಲ್ಲಿ ಇದನ್ನ ಈ ಆಸ್ಪತ್ರೆ ಕಟ್ಸ್ಕೊಟ್ಟಿದ್ದಾರೆ. ಇದು ಅವಶ್ಯಕತೆ, ಯಾಕೆ ತುಂಬಾ ಅವಶ್ಯಕತೆ ಇದೆ ಶೆಲ್ಟರ್, ಯಾಕಂದ್ರೆ ನಮ್ಮ ಎದುರಿಗೆ ಕಾಣಿಸ್ತಾ ಇರೋದ ಇದು ಅಲ್ಲಿ ಸ್ವಾಪ್ ಕಲೆಕ್ಟ್ ಮಾಡ್ತಾರೆ, ಅದ್ರ ಹಿಂದ್ಗಡೆ ಟ್ರಯೇಜ್ ಮಾಡ್ತಾರೆ. ಅದೇ ಒಂದ್ ಕಡೆ ಇರಬೇಕು, ಇದೇ ಒಂದ್ ಕಡೆ ಇರಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಸೂಚನೆ ಕೊಟ್ಟಿದೆ. ಅದಕ್ಕೆ ಒಳ್ಳೆ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದೀರಾ, ಅವ್ರಿಗೆಲ್ಲ ಧನ್ಯವಾದಗಳು ತಿಳಿಸಿ ತಾಲೂಕು ಆಡಳಿತ ಕೂಡ ಅವ್ರಿಗೆ ಧನ್ಯವಾದಗಳು, ಅವ್ರಿಗೆ ಅಭಿನಂದನೆ ಕೂಡ ತಿಳಿಸಿದೆ. ತುಂಬ ಒಳ್ಳೆ ಕರೆ ಇದು. ಅದೇ ರೀತಿಯಾಗಿ ತಾವು ಸುರೇಂದ್ರನಾಥ್ ಅವ್ರ ಕಡೆಯಿಂದ ಕೂಡ ನಮಗೆ ಅವಶ್ಯಕತವಾಗಿರುವಂಥ ತುಂಬ ಅವಶ್ಯಕತೆ ಇರುವಂಥ ಇಂಜೆಕ್ಷನ್ಸ್ ಮೆಡಿಸಿನ್ಸ್ ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು, ತುಂಬ ಎಸೆನ್ಷಿಯಲ್ಸ್ ಅರಿವು ಬರ್ತಾ ಇದೆ ನಮಗೆ. ಅವು ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಪೇಷೆಂಟ್ಗಳೆಲ್ಲ ಸ್ವಲ್ಪ ಟ್ರೀಟ್ ಮಾಡ್ಬೋದು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸಾವು ಕೂಡ ಸಾವು ನೆಂಚಿನವರೆಗೂ ಕೂಡ ಹೋಗಿ ಸಾವು ಸಂಭವಿಸ್ತಾ ಇದ್ದಾರೆ. ಈ ಇಂಜೆಕ್ಷನ್ಗಳ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ವಿ. ಒಳ್ಳೆ ಕೆಲಸ ಮಾಡಿ ಅವ್ರು ಬಂದು ತುಂಬ ಸುರೇಂದ್ರನಾಥ್ ಅವರು ಕೂಡ ಇವತ್ತು ಕೊಟ್ಟಿದ್ದಾರೆ. ಅವ್ರು ಕೂಡ ತಾಲೂಕು ಆಡಳಿತ ವತಿಯಿಂದ ನಮ್ಮ ಡಾಕ್ಟರ್ ವತಿಯಿಂದ ಅವ್ರಿಗೆ ಅಭಿನಂದನೆ ಹೇಳೋದು. ನಾವೆಲ್ಲ ಈ ರೀತಿ ಕೈ ಜೋಡಿಸ್ಬೇಕು.